ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿ ಶೆಟ್ಟಿ ತುಂಬ ಜನ ನನ್ನ ಕೇಳ್ತಾಯಿದ್ರಿ ಬ್ರೋ ಎಮ್ ಎಸ್ ಸ್ಟುಡಿಯೋ ಕನ್ನಡ ಚಾನಲ್ಗೆ ಏನಾಯಿತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲ ಆ ಚಾನಲ್ ಅಂತ ಈ ವಿಡಿಯೋದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ನಿಮ್ಮ ಎಲ್ಪು ತುಂಬಾ ಅವಶ್ಯಕ ಎಮ್ ಎಸ್ ಸ್ಟುಡಿಯೋ ಕನ್ನಡ ಚಾನಲ್ಗೆ ಸೊ ದಯವಿಟ್ಟು ನೀವು ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ತುಂಬಾ ಸಿಂಪಲ್ಲು ಆ ಎಲ್ಪ್ ಕೂಡ ದಯವಿಟ್ಟು ಮಾಡಿ ಮೊದಲೇದಾಗಿ ಅವರ ಚಾನಲ್ಗೆ ಏನಾಗಿದೆ ಅಂತ ನೋಡೋದಾದರೆ ಒಂದು ಕ್ಲಾರಿಫಿಕೇಷನ್ನ ಕೊಡ್ತೀನಿ ಅವರ ಚಾನಲ್ನ ಯೂಟ್ಯೂಬ್ ಅವರಾಗಲಿ ಅಥವಾ ಗೂಗಲಿಂದಾಗಲಿ ಪ್ರಾಬ್ಲಮ್ ಆಗಿ ಅವ್ರ ಚಾನಲ್ ಹೋಗಿಲ್ಲ ಅವ್ರ ಚಾನಲ್ಲು ಹೆಚ್ ಎ ಸಿ ಕೆ ಆಗಿದೆ ಸೊ ಆ ವರ್ಡ್ ಹೇಳೋಂಗಿಲ್ಲ ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ಹೆಚ್ ಎಸ್ ಸಿ ಕೆ ಆಗಿರೋದ್ರಿಂದ ಸದ್ಯಕ್ಕೆ ಅವರ ಚಾನಲ್ಲು ಯೂಟ್ಯೂಬ್ನಲ್ಲಿ ಇಲ್ಲ ಸೊ ಅವರ ಚಾನಲ್ಲು ಯಾವ ರೀತಿ ಹೆಚ್ ಎಸ್ ಸಿ ಕೆ ಆಯಿತು ಅಂತ ನೋಡೋದಾದ್ರೆ ಶನಿವಾರ ಅನಿಸುತ್ತೆ ಅವರ ಗೇಮಿಂಗ್ ಚಾನಲ್ ಇದೆ ಅದರಲ್ಲಿ ನಾನು ಕೂಡ ಇದ್ದೆ ಜೊತೆಯಲ್ಲೇ ಸ್ಟ್ರೀಮ್ ಮಾಡ್ತಾಯಿದ್ರಿ ಆ್ಯಂಡ್ ಗೇಮ್ ಆಡ್ತಾಯಿದ್ರಿ ಆವತ್ತೇನಾಯ್ತಪ್ಪಾ ಅಂತಂದರೆ ಆಗಿ ಅವರ ಲ್ಯಾಪ್ಟಾಪ್ಗೆ ಒಂದು ಮೇಲ್ ಬಂತು ಅವರ ಜಿಮೇಲ್ ಅಕೌಂಟ್ ಪಾಸ್ವರ್ಡು ಚೇಂಜ್ ಆಗಿದೆ ಅಂತ ಆ ಜಿಮೇಲ್ ಅಕೌಂಟ್ ಯಾವುದಪ್ಪ ಅಂತಂದರೆ ಅವರು ಎಮ್ ಎಸ್ ಸ್ಟುಡಿಯೋ ಕನ್ನಡ ಚಾನಲ್ಗೆ ಲಿಂಕ್ ಮಾಡಿದ್ರಲ್ಲ ಆ ಜಿಮೇಲ್ ಅಕೌಂಟು ಆಗಿ ಅವರು ತುಂಬಾ ನರ್ವಸ್ ಆದರು ಲೈವಲ್ಲೇ ಅವರು ಹೇಳಿದ್ರು ಬ್ರೋ ಈ ರೀತಿ ಆಗಿದೆ ಯಾರೋ ಚಾನಲ್ ಪಾಸ್ವರ್ಡ್ ಚೇಂಜ್ ಮಾಡಿದ್ದಾರೆ ಅಂತ ಇವರು ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದ್ರು ಆಗಕ್ಕೆ ಸಾಧ್ಯ ಆಗಲಿಲ್ಲ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಬಂತು ಒಂದು ಫ್ಯೂ ಸೆಕೆಂಡ್ಸಲ್ಲೇ ಅವರ ಚಾನಲ್ಲು ಅವರ ಕಂಟ್ರೋಲ್ ತಪ್ಪಿ ಹೋಗ್ಬಿಡ್ತು ಸೊ ಬೇರೆಯವರ ಕಂಟ್ರೋಲ್ಗೆ ಎಮ್ ಎಸ್ ಸ್ಟುಡಿಯೋ ಕನ್ನಡ ಚಾನಲ್ ಹೋಗ್ಬಿಡ್ತು ಅದಾದ ನಂತರ ನಾವು ಈಗ ಸಡನ್ನಾಗಿ ಗೂಗಲ್ ಸಪೋರ್ಟ್ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ರಿ ಈ ರೀತಿ ಆಗಿದೆ ಅಂತ ಆ್ಯಂಡ್ ನಾವು ಚಾನಲ್ನ ಅಬ್ಸರ್ವ್ ಮಾಡ್ತಾಯಿದ್ರಿ ಏನೆಲ್ಲ ಆಗ್ತಾಯಿದೆ ಅಂತ ಫಸ್ಟು ಚಾನಲ್ನ ಕವರ್ ಪೇಜ್ನ ಚೇಂಜ್ ಮಾಡಿದ್ರು ಅದಾದಮೇಲೆ ಚಾನಲ್ ನೇಮ್ನ ಚೇಂಜ್ ಮಾಡಿದ್ರು ಲೋಗ್ ಅವ್ರ ಕೈಲಿ ಚೇಂಜ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ ಚಾನಲ್ ನೇಮ್ ಚೇಂಜ್ ಆದ ನಂತರ ಮತ್ತು ಇವರ ವೀಡಿಯೋಗಳು ಯಾವ್ಯಾವುದು ಅಪ್ಲೋಡ್ ಮಾಡಿದರು ಪ್ರೀವಿಯಸ್ ವೀಡಿಯೋಗಳು ಅದೆಲ್ಲ ಪ್ರೈವೇಟಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದ ನಂತರ ಅವ್ರದ್ದೇ ಒಂದು ವೀಡಿಯೋ ಕಾಯಿನ್ಗೆ ರಿಲೇಟೆಡ್ ಆಗಿರುವಂಥ ಒಂದು ವೀಡಿಯೋನ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅರೌಂಡ್ ಒಂದು ಲೆವೆನ್ ತರ್ಟಿ ಟ್ವೆಲ್ ಅನಿಸುತ್ತೆ ಆ ಟೈಮಲ್ಲೇ ಏಯ್ಟ್ ಕೆ ವಾಚಿಂಗ್ ಇತ್ತು ಹಾಫ್ ಆನ್ ಅವರು ಆ ಕಾಯಿನ್ ರಿಲೇಟೆಡ್ ವೀಡಿಯೋನ ಸ್ಟ್ರೀಮ್ ಮಾಡಿದ್ರು ಅದಾದಮೇಲೆ ಅದು ಕೂಡ ರಿಮೂವ್ ಆಯಿತು ಆಮೇಲೆ ಇವರು ಆ ಚಾನಲ್ನ ಹುಡುಕಿದ್ರೆ ಸರ್ಚಲ್ಲಿ ಸಿಗ್ತಾನೆ ಇರಲಿಲ್ಲ ಆಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ ಸೊ ಕಂಪ್ಲೀಟಾಗಿ ಅವ್ರ ಚಾನಲ್ಲು ನೋಡ್ತಾ ನೋಡ್ತಾ ಇದ್ದಂಗೆ ಮಾಯ ಆಗೋಯಿತು ಅಂತಲೇ ಹೇಳ್ಬೋದು ಈಗ ನೀವು ಮಾಡಬೇಕಾಗಿರುವಂಥ ಎಲ್ಪ್ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಟ್ವೀಟ್ ಲಿಂಕನ್ನು ಹಾಕಿದ್ದೀನಿ ಆ ಟ್ವೀಟ್ ಲಿಂಕ್ನ ಕ್ಲಿಕ್ ಮಾಡಿ ರೀಟ್ವೀಟ್ ಮಾಡಿ ನೀವು ಮಾಡೋವಂಥ ಒಂದೊಂದು ರೀಟ್ವೀಟು ತುಂಬಾ ಎಲ್ಪ್ ಆಗುತ್ತೆ ಎಮ್ ಎಸ್ ಸ್ಟುಡಿಯೋ ಕನ್ನಡ ಮೊದಲು ಅವ್ರಿಗೆ ಸೊ ದಯವಿಟ್ಟು ಆದಷ್ಟು ರಿಟ್ವೀಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ನಂಬಿಕೆ ಇದೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಫ್ಯಾನ್ಸ್ ಮೇಲೆ ನಮ್ಮ ಅಭಿನಯ ಚಕ್ರವರ್ತಿ ಅವರ ಫ್ಯಾನ್ಸ್ ಮೇಲೆ ರಾಕಿಂಗ್ ಸ್ಟಾರ್ ಅವರ ಫ್ಯಾನ್ಸ್ ಮೇಲೆ ಮತ್ತು ಪವರ್ ಸ್ಟಾರ್ ಅವರ ಫ್ಯಾನ್ಸ್ ಮೇಲೆ ಸೊ ಇವ್ರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ದಿನದಿಂದ ಅವರ ಚಾನೆಲ್ನಲ್ಲಿ ನಿಮ್ಮ ಫೇವ್ರೆಟ್ ಹೀರೋಗಳ ಮೂವಿಗಳಿಗೆ ಪ್ರಮೋಷನ್ ಆಗಲಿ ರಿವ್ಯೂಸ್ ಆಗಲಿ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ನಾನು ಕೂಡ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ನಮ್ಮ ಕನ್ನಡಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇರ್ತಾರೆ ಸೊ ಈ ಟೈಮಲ್ಲಿ ನೀವು ಅವರಿಗೆ ಸಪೋರ್ಟ್ ಮಾಡಿ ಟೈಮು ದಯವಿಟ್ಟು ನೀವು ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಆದಷ್ಟು ರೀಟ್ವೀಟನ್ನು ಮಾಡಿ ಸೊ ಆ ಟ್ವೀಟಲ್ಲಿ ಟೀಮ್ ಯೂಟ್ಯೂಬು ಮತ್ತು ಯೂಟ್ಯೂಬ್ ಇಂಡಿಯಾ ಇವರೆಲ್ಲ ಟ್ಯಾಗ್ ಆಗಿರ್ತಾರೆ ಸೊ ನೀವು ಮ್ಯಾಕ್ಸಿಮಮ್ ರೀಟ್ವೀಟ್ ಮಾಡಿದ್ರೆ ಅವರ ಅಟೆನ್ಷನ್ನು ಈ ಕಡೆ ಬರುತ್ತೆ ಅದ್ರ ಜೊತೆಗೆ ಎಮ್ ಎಸ್ ಸ್ಟುಡಿಯೋ ಕನ್ನಡ ಚಾನಲ್ಲು ಬೇಗ ವಾಪಸ್ ಬರುತ್ತೆ ಸೊ ದಯವಿಟ್ಟು ಎಲ್ಪ್ನ ಮಾಡಲೇಬೇಕು ಕನ್ನಡ ಯೂಟ್ಯೂಬರ್ಸ್ ಇವಾಗ ಇವಾಗ ಒಂದು ರೇಂಜ್ಗೆ ಹೋಗ್ತಾ ಇದ್ದಾರೆ ಸೊ ಈಗಿದ್ದಾಗ ನೀವು ಈ ರೀತಿ ಎಲ್ಪ್ ಮಾಡಿದ್ರೆ ಅವ್ರು ಯಾವತ್ತೂ ಅದನ್ನ ಮರೆಯಲ್ಲ ಅದ್ರ ಜೊತೆಗೆ ನೈಂಟಿ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ಸ್ ಅಂದರೆ ಸುಮ್ಮನೆ ಅಲ್ಲ ಆ್ಯಂಡ್ ಮದುವರು ಕೂಡ ಚಾನಲ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದರು ಅವ್ರಿಗೆ ನಿಜವಾಗ್ಲೂ ಅವರ ಸಿಚುವೇಷನ್ ತುಂಬಾ ಆಗಿದೆ ಇವಾಗ ಅಂತಲೇ ಹೇಳ್ಬೋದು ನಾನೇ ಅವ್ರ ಪ್ಲೇಸಲ್ಲಿ ನಿಂತು ಇವಾಗ ಯೋಚನೆ ಮಾಡಿದ್ರೆ ತುಂಬಾ ನರ್ವಸ್ನೆಸ್ ಫೀಲ್ ಆಗ್ತಾಯಿದೆ ಮತ್ತು ಯಾವ ರೀತಿ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅಂತ ಥಾಟ್ಸ್ ಎಲ್ಲ ಬರ್ತಾ ಇದೆ ಸೊ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಸೊ ನೀವು ಮಾಡೋವಂಥ ಒಂದೊಂದು ರಿಟ್ವೀಟು ಕೂಡ ತುಂಬಾ ಎಲ್ಪ್ ಆಗುತ್ತೆ ಅವ್ರಿಗೆ ಮಿಸ್ ಮಾಡದೆ ಹೋಗಿ ರಿಟ್ವೀಟನ್ನು ಮಾಡಿ ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ತುಂಬಾ ಧನ್ಯವಾದ ಸೊ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್